ಪ್ರತಿ ವರ್ಷದಂತೆ ಈ ವರ್ಷ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳ 2017 ಕಾರ್ಯಕ್ರಮವನ್ನು ಇದೇ ತಿಂಗಳ 22-25ರವರೆಗೆ ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಕೃಷಿ ಮೇಳದ ಧ್ಯೇಯವಾಕ್ಯ ಜಲವೃದ್ಧಿ ಕೃಷಿ ಅಭಿವೃದ್ಧಿ. ನೀರಿನಲ್ಲಿ ಕೃಷಿಯಲ್ಲಿ ನೀರನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ರೈತರಿಗೆ ಬೇರೆ ಬೇರೆ ತರನಾದ ವಿಷಯಗಳನ್ನು ನಾವು ತಿಳಿಸ್ಕೊಡ್ಲಿಕ್ಕೆ ಈಗ ಕೃಷಿ ಮೇಳದಲ್ಲಿ ವಿಶೇಷ ಒತ್ತು ಕೊಡ್ತಾ ಇದ್ದೇವೆ. ಇದರ ಕಾರ್ಯಕ್ರಮವನ್ನು 22ನೇ ತಾರೀಕಿಗೆ ಬೀಜ ಮೇಳದ ಮುಖಾಂತರ ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ. ತದನಂತರ 23ನೇ ತಾರೀಕಿಗೆ ವಿದ್ಯುಕ್ತವಾಗಿ ಕೃಷಿ ಮೇಳದ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು 11:30 ಗಂಟೆಗೆ ಮುಖ್ಯ ವೇದಿಕೆಯಲ್ಲಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ಕೃಷಿ ಸಂಬಂಧಿತ ಮಳಿಗೆಗಳು ಬಂದಿದ್ದಾವೆ. ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆಗಿಂತ ನಾವು ಹೆಚ್ಚು ಸಾವಯವಕ್ಕೆ ಒತ್ತು ಕೊಡೋದರಿಂದ ಸಾವಯವ ಪದಾರ್ಥಗಳ ಪ್ರದರ್ಶನ, ಬಯೋಫರ್ಟಿಲೈಸರ್ಸ್ ಅನ್ನುವಂಥ ಈಗ ನಮ್ಮ ವಿಶ್ವವಿದ್ಯಾಲಯದಿಂದನೇ ಲಿಕ್ವಿಡ್ ಬಯೋಫರ್ಟಿಲೈಸರ್ಸನ್ನು ತಯಾರು ಮಾಡಿ ಅದನ್ನು ನಾವು ಈ ಸಲ ರೈತರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಒಂದು ಶೇಂಗಾದಲ್ಲಿ ವಿಶೇಷವಾಗಿ ಹೈ ಓಲಿಕ್ ಆಸಿಡ್ ಇರತಕ್ಕಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಆರೋಗ್ಯಮಯ ಈ ಶೇಂಗಾ ಎಣ್ಣೆಯನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಅನುಕೂಲವಾಗುವಂಥ ಈ ತಳಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಹೀಗೆ ಶ್ವಾನ ಪ್ರದರ್ಶನ, ಮತ್ಸ್ಯ ಮೇಳ, ಫಲಪುಷ್ಪ ಪ್ರದರ್ಶನ, ಈ 4 ದಿನ ರೈತರಿಗೆ ವಿಶೇಷವಾದ ಬೇರೆ ಬೇರೆ ಕಾರ್ಯಕ್ರಮಗಳಾದವು. ಅಲ್ಲದೆ ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರತಕ್ಕಂಥ 7 ಜಿಲ್ಲೆಗಳಿಂದ ಆಯ್ಕೆ ಮಾಡಿದಂಥ ಶ್ರೇಷ್ಠ ಕೃಷಿಕರು, ಕೃಷಿ ಮಹಿಳೆಯರನ್ನು ಗುರುತಿಸುವ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದ ದಿನ ಮುಖ್ಯಮಂತ್ರಿಗಳಿಂದ ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ತಾಲೂಕಾವಾರು ಯುವ ಕೃಷಿಕರಿಗೆ, ಯುವ ಕೃಷಿ ಮಹಿಳೆಯರಿಗೆ ಆಯ್ಕೆ ಮಾಡಿ ಅವರನ್ನು ಗುರುತಿಸುವ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ರೈತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೀರಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರನ್ನು ವಿನಂತಿ ಮಾಡಿಕೊಳ್ತೇನೆ.